ರೋಹಿತ್ ಶರ್ಮಾ ಔಟ್ ಆಗ್ತಿದ್ದ ಹಾಗೇನೆ ಇಂಡಿಯನ್ ಇನ್ನಿಂಗ್ಸ್ ಮಕಾಡೆ ಮಲಗಿದೆ. ಈಗ ಇದ್ದಂಥ ಬ್ಯಾಟ್ಸ್ಮನ್ಸ್ಗಳೆಲ್ಲ ಔಟ್ ಆಗಿ ಬೌಲರ್ಸ್ಗಳು ಕ್ರೀಸಲ್ಲಿ ಆಟಾಡ್ತಾ ಇದ್ದಾರೆ. ಧೋನಿ ಅವರು 17 ಬಾಲ್ಗೆ ಕೇವಲ 13 ರನ್ನನ್ನು ಹೊಡೆದು ಔಟ್ ಆಗಿದ್ದಾರೆ. ಭುವನೇಶ್ವರ್ ಕುಮಾರ್ ಅವರು 14 ಬಾಲಿಗೆ 14 ರನ್ನನ್ನು ಹೊಡೆದು ನಾಟ್ ಔಟ್ ಆಗಿ ಆಡ್ತಾ ಇದ್ದಾರೆ. ಒಂದು ಟೈಮಲ್ಲಿ 320 ರನ್ನನ್ನು ಈಸಿಯಾಗಿ ಮಾಡ್ತಾರೆ ಅನಿಸ್ತಿರ್ಬೇಕಾದ್ರೆ ಇವಾಗ 280 ಮಾಡೋದು ಕಷ್ಟ ಅನಿಸಿದೆ. ಈಗ ಸದ್ಯಕ್ಕೆ 48.2 ಓವರಲ್ಲಿ ಟೀಮ್ ಇಂಡಿಯಾ 265 ರನ್ನನ್ನು ಹೊಡೆದಿದೆ. ಇನ್ನು ಉಳಿದಿರುವಂಥ 10 ಬಾಲಲ್ಲಿ ಟೀಮ್ ಇಂಡಿಯಾ ಎಷ್ಟು ರನ್ನನ್ನು ಸ್ಕೋರ್ ಮಾಡುತ್ತೆ?